ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ ಕೆ ಹಾವನೂರ್ ಆಯೋಗನ ರಚನೆ ಮಾಡಲಾಗುತ್ತೆ. ಆ ಆಯೋಗ ಕೊಟ್ಟ ವರದಿ ಬಗ್ಗೆ ವಿಧಾನಮಂಡಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗುತ್ತೆ. ಆ ಚರ್ಚೆಯಲ್ಲಿ ಶ್ರೀಯುತ ಎಸ್ ಎಂ ಕೃಷ್ಣ ಅವ್ರದ್ದು ಪಾತ್ರ ಏನಿತ್ತು, ಆಗಿನ ಕಾಲದಲ್ಲಿ ಸದನ ಹೇಗಿತ್ತು, ಈಗ ಹೇಗಿದೆ, ನಿಜವಾಗಲೂ ಸದನ ನಡೆಯಬೇಕಾದ ರೀತಿ ಏನು ಅನ್ನೋದನ್ನು ಹಿರಿಯ ಮುಸ್ತದ್ದಿ ಶ್ರೀಯುತ ಕೃಷ್ಣ ಅವರ ಮಾತಿನಲ್ಲೇ ಕೇಳುವ ಸಂಚಿಕೆ ಇದು. ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡೋದಕ್ಕೆ ಎಲ್ ಜಿ ಹಾವನೂರ್ ಅವರ ನೇತೃತ್ವದಲ್ಲಿ ಒಂದು ಕಮಿಷನ್ ಅನ್ನು ನೇಮಕ ಮಾಡಿದರು. ವಿಧಾನಮಂಡಲದ ಅಧಿವೇಶನದಲ್ಲಿ ನಡೆದಂತಹ ಚರ್ಚೆಗಳೇನಾದರೂ ತಮ್ಮ ನೆನಪಿನಲ್ಲಿದೆಯಾ? ವಿಧಾನಸಭೆಯಲ್ಲಿ ವಾಕೌಟ್ಗಳು ಜಾಸ್ತಿ ನಡೀತಾ ಇರಲಿಲ್ಲ, ಭಾಳ ಚರ್ಚೆಗಳಿಗೆ ಭಾಳ ಹೆಚ್ಚು ಮಹತ್ವ ಕೊಡ್ತಾ ಇದೆ. ಜೊತೆಗೆ ಚರ್ಚೆಗಳು ಭಾಳ ಮೀನಿಂಗ್ಫುಲ್ ಆಗಿರ್ತಿದ್ವು. ಎಲ್ಲ ಸದಸ್ಯರುಗಳು ಕೂಡ ತಮ್ಮ ಭಾಷಣ ಸರದಿ ಬಂದಾಗ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡ್ತಾಯಿದ್ರು ಮತ್ತು ಒಬ್ಬರನ್ನೊಬ್ಬರು ಭಾಳ ಗೌರವದಿಂದ ಕೇಳ್ತಾ ಇದ್ದವು. ಅವರು ಬರ್ತಾ ಕ್ವಾಲಿಟಿ ಆಫ್ ಡಿಬೇಟ್ಸ್ ಇನ್ ದಿ ಲೆಜಿಸ್ಲೇಚರ್ ಜಾರಿ ಬಿಟ್ಟು ಸರ್ ಈ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಇಂಪ್ಲಿಮೆಂಟೇಷನ್ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಚರ್ಚೆ ನಡೀತಾ ಇದ್ದಾಗ ವಿರೋಧ ಪಕ್ಷದಲ್ಲಿ ಅದರಲ್ಲೂ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದಲ್ಲಿದ್ದ ಬಿ ವಿ ಕಕ್ಕಿಲಾಯ ಅವರು, ಸಮಾಜವಾದಿ ಪಕ್ಷದಲ್ಲಿದ್ದಂಥ ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ, ಕೊಣಂದೂರು ಲಿಂಗಪ್ಪ, ಇವರು ಇಷ್ಟು ಜನ ಅನೇಕ ಸಲಹೆಗಳನ್ನು ಆನ್ ದ ಫ್ಲೋರ್ ಆಫ್ ದ ಹೌಸ್ ಸರ್ಕಾರಕ್ಕೆ ನೀಡ್ತಾರೆ. ದನ್ ದೇವರಾಜ ಅರಸರು ನೀವು ಅತ್ಯುತ್ತಮವಾದಂತಹ ಸಲಹೆಗಳನ್ನು ನೀಡ್ತಾ ಇದ್ದೀರಿ, ತಾವೇ ಸಮಿತಿಯ ಸದಸ್ಯರಾಗಿ ಅಂತ ಅಂದ್ಬಿಟ್ಟು ಆಹ್ವಾನ ಮಾಡಿದ್ರು ಅಂತ ವಿಧಾನಮಂಡಲದ ಅಧಿವೇಶನದ ಕಲಾಪಗಳಲ್ಲಿ ಇದೆ ಸರ್. ಆ ಸಂದರ್ಭದ ನೆನಪೇನಂತ ಈ ಮೇಲೆ ಹೇಳಿದಂಥ ಮೂರು ಜನ ಸ್ನೇಹಿತರು ಅವರು ಈ ಭೂಮಿ ಸುಧಾರಣೆ ಬಗ್ಗೆ ಕೆಲವು ಪ್ರಖರವಾದಂಥ ಆಲೋಚನೆಗಳನ್ನು ಹೊಂದಿದ್ದರು. ಅದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಅಡ್ಮಿನಿಸ್ಟ್ರೇಟಿವ್ ಲಿಮಿಟೇಷನ್ಸ್ ಅವರಿಗೆ ಅರ್ಥ ಆಗಿರಲಿ. ಆದ್ದರಿಂದ ನಮ್ಮ ಚುನಾವಣಾ ಘೋಷಣೆಯಲ್ಲಿ ಏನಿತ್ತು ಅದನ್ನು ಹಿಡ್ಕೊಂಡು ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತೀವಿ. ಆದರೆ ಯಾವುದೇ ಒಂದು ಸೋಷಿಯಲ್ ಆರ್ ಎಕನಾಮಿಕ್ ರಿಫಾರ್ಮ್ ಆಗಬೇಕಾದ್ರೂ ಕೂಡ ನಾವು ಜನಗಳನ್ನು ನಮ್ಮ ಜೊತೆಯಲ್ಲೇ ತೆಗೆದುಕೊಂಡು ಹೋದರೆ ಮಾತ್ರ ಅದು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗಲಿಕ್ಕೆ ಸಾಧ್ಯ. ಅದಾಗದೆ ಹೋದರೆ ಅದು ಇಂಪ್ಲಿಮೆಂಟೇಷನ್ನು ಕೇವಲ ನಾಮಕಾವಸ್ಥೆ ಆಗುತ್ತೆ. ಆದ್ದರಿಂದ ದೇವರಾಜ ಅರಸರು ಭಾಳ ಬುದ್ಧಿವಂತಿಕೆಯಿಂದ ನೀವುಗಳೇ ಆ ಸಮಿತಿಗೆ ಬನ್ನಿ, ಆ ಸಮಿತಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನವನ್ನು ನಾವು ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡೋಣ ಹಾಗೆ ಅಂತೇಳಿ ಅವರನ್ನ ಆ ಸಮಿತಿಯಲ್ಲಿ ಸೇರಿಸಿದರು. ಸಮಾಜವಾದಿ ಮತ್ತು ಎಡಪಂಥೀಯ ವಿಚಾರಧಾರೆಯನ್ನು ಪರಿಣಾಮಕಾರಿಯಾಗಿ ಉಳುವವನೇ ನೆಲದೊಡೆಯ ಕಾರ್ಯಕ್ರಮದ ಮೂಲಕ ಇಂಪ್ಲಿಮೆಂಟ್ ಮಾಡಿದ್ರು ಮತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಡೋದ್ರ ಮೂಲಕ ದ ಚಾಂಪಿಯನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಅನ್ನುವಂತಹ ಹೆಗ್ಗಳಿಕೆಗೆ ಅರಸು ಪಾತ್ರರಾದರು. ಈ ಸಂಬಂಧ ತಾವು ಏನು ಹೇಳಿದ್ರು? ದೇವರಾಜ ಅರಸರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದಾಗಲೇ ಈ ಸಣ್ಣ ಜಾತಿಗಳನ್ನು ಮತ್ತು ಕಸುಬಿನ ಆಧಾರದ ಮೇಲೆ ಯಾರು ವರ್ಗೀಕರಣವಾಗಿರ್ತಾರೆ ಅವರುಗಳೆಲ್ಲರನ್ನು ಕೂಡ ಸಂಘಟನೆ ಮಾಡಲಿಕ್ಕೆ ತಮ್ಮದೇ ಆದಂಥ ರೀತಿಯಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿದರು. ಇನ್ನು ಆ ಪ್ರಯತ್ನಗಳಿಗೆ ಇನ್ನೂ ಹೆಚ್ಚು ವೇಗ ಬರ್ತದೆ ಅವರು ಚೀಫ್ ಮಿನಿಸ್ಟರ್ ಆದರೆ, ಯಾಕೆಂದರೆ ಅಧಿಕಾರದ ಬಲ ಇರ್ತದೆ. ಆ ಅಧಿಕಾರದ ಬಲದಿಂದ ಅವರು ಈ ಎಲ್ಲ ಸುಧಾರಣೆಗಳನ್ನು ಕೂಡ ಅವರು ತರಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣ ಅವುಗಳಿಗೆ ಹೆಚ್ಚು ವೇಗ ಬಂತು, ಹೆಚ್ಚು ಅರ್ಥ ಬಂತು ಮತ್ತು ಜನಸಾಮಾನ್ಯರ ಒಪ್ಪಿಗೆನೂ ಕೂಡ ಅದನ್ನು ದೊರಕಿಸ್ಕೊಂಡು. ಕಾರಣ ಆಗಾಗ್ಗೆ ಉಪಚುನಾವಣೆಗಳು ನಡೀತವೆ, ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗೆ ಚುನಾವಣೆಗಳು ನಡೀತವೆ. ಆ ಚುನಾವಣೆಗಳು ನಡೆದಾಗೆಲ್ಲ
ನಾವು ಭಾಷಣಕ್ಕೆ ಹೋದಾಗ ಈ ಎಲ್ಲದರ ಮೇಲೆ ವಿಶೇಷವಾದಂಥ ಒತ್ತನ್ನು ನಾವು ಕೊಡ್ತಾ ಇದ್ದರಿಂದ ಜನಗಳಿಗೆ ಒಂದು ರೀತಿಯಲ್ಲಿ ನಮ್ಮ ಸುಧಾರಣೆಯ ವಿಚಾರವನ್ನು ತಲುಪಿಸ್ತಾ ಇದ್ವಿ. ಆ ದೃಷ್ಟಿಯಲ್ಲಿ ನಾವು ಬಹಳ ಮಟ್ಟಿಗೆ ಯಶಸ್ವಿಯಾಗಿದ್ದವು. ಭಾರತದ ಬೇರೆ ಭಾಗಗಳಲ್ಲಿ ತುರ್ತು ಪರಿಸ್ಥಿತಿಯ ಅತಿರೇಕಗಳಾಗಿತ್ತು, ಆದರೆ ಕರ್ನಾಟಕದಲ್ಲಿ ಅದು ಪಾಸಿಟಿವ್ ಆದಂತಹ ಪರಿಣಾಮಗಳನ್ನು ಬೀರ್ತು. ನಿಜ ಯಾಕೆಂದರೆ ದೇವರಾಜ ಅರಸರು ಅದನ್ನು ಒಂದು ಕನ್ಸ್ಟ್ರಕ್ಟಿವ್ ನ್ಯಾರೇಷನ್ ಕೊಡಲಿಕ್ಕೆ ಬುದ್ಧಿಪೂರ್ವಕವಾಗಿ ಪ್ರಯತ್ನ ಮಾಡಿ ಅವರು ಹೆಚ್ಚು ಮಿತ ಸಂತಾನ ಈ ವಿಚಾರಗಳಿಗೆ ಗಮನ ಕೊಡದೆ ಲ್ಯಾಂಡ್ ರಿಫಾರ್ಮ್ಸು ಮತ್ತಿತರ ಹಿಂದುಳಿದವರಿಗೆ ಅವಕಾಶಗಳನ್ನು ಹೆಚ್ಚು ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಕೊಡ್ತಕ್ಕಂಥದ್ದು ಈ ವಿಚಾರಗಳಿಗೆ ಹೆಚ್ಚು ಗಮನ ಕೊಟ್ಟದ್ರಿಂದ ಅವರು ಈ ಎಮರ್ಜೆನ್ಸಿ ಆ 2 ವರ್ಷಗಳ ಕಾಲ ಬಹಳ ಪಾಸಿಟಿವ್ ಆಗಿ ಆ ಎಮರ್ಜೆನ್ಸಿಯನ್ನು ತಮ್ಮ ನಾಯಕತ್ವವನ್ನು ಪುಷ್ಟೀಕರಿಸಲಿಕ್ಕೆ ನಾಯಕತ್ವದ ಪ್ರಭಾವ ಎಲ್ಲ ಭಾಗಗಳಿಗೂ ಹರಡಲಿಕ್ಕೆ ಬೇಕಾದಂಥ ಒಂದು ವಾತಾವರಣವನ್ನು ಅರಸರು ಸೃಷ್ಟಿ ಮಾಡಿಕೊಟ್ಟರು. ಸರ್, ಎಮರ್ಜೆನ್ಸಿ ಅಂತ ನೆನಪಾದ ತಕ್ಷಣವೇ ಅಲಹಾಬಾದ್ ಹೈಕೋರ್ಟ್ ತೀರ್ಪು ನೆನಪಿಗೆ ಬರುತ್ತೆ. ಸರ್, 12 June 1975 ಸಿನ್ಹಾ ಅವರು ಒಂದು ಜಡ್ಜ್ಮೆಂಟ್ ಕೊಟ್ಟು ಇಂದಿರಾಗಾಂಧಿಯವರ ಸದಸ್ಯತ್ವವನ್ನು ಅನೂರ್ಜಿತಗೊಳಿಸ್ತಾರೆ. ತದನಂತರದಲ್ಲಿ ಇಂದಿರಾಗಾಂಧಿಯವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿಕೊಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಅವರ ಸದಸ್ಯತ್ವಕ್ಕೆ ಸ್ಟೇ ಕೊಡ್ತಾರೆ, ಬಟ್ ಶಿ ಕೆನಾಟ್ ವೋಟ್ ಅಂತ ಹೇಳ್ತಾರೆ. ಸರ್, ಕೃಷ್ಣಯ್ಯ ಒಂದು ಜಡ್ಜ್ ಆ ಜಡ್ಜ್ಮೆಂಟ್ ಕೊಟ್ಟಾಗ ಅದಾದ ನಂತರದಲ್ಲಿ ಸರ್ ಇಂದಿರಾಗಾಂಧಿಯವರು ದೇಶದಲ್ಲಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾರೆ. 2 ಪ್ರಶ್ನೆಗಳು ಸರ್ ನಮ್ಮದು. ಇಂದಿರಾಗಾಂಧಿಯವರ ಸದಸ್ಯತ್ವವನ್ನು ಅನೂರ್ಜಿತಗೊಳಿಸಿದ ನಂತರ ಅವರು ಸಹಜವಾಗಿ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಗಿತ್ತು ಅನ್ನೋದು ಒಂದು ಅಭಿಪ್ರಾಯ ಇದೆ ಸರ್ ಸಾರ್ವತ್ರಿಕವಾಗಿ. ಆದರೆ ಇಂದಿರಾಗಾಂಧಿಯವರು ರಾಜೀನಾಮೆಯನ್ನು ಕೊಡೋದಿಲ್ಲ. ಜೊತೆಗೆ ದೇಶದಲ್ಲಿ ಅರಾಜಕತೆಯನ್ನು ಜಯಪ್ರಕಾಶ್ ನಾರಾಯಣ್ ಮತ್ತು ಅವರ ಗೆಳೆಯರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಎಮರ್ಜೆನ್ಸಿಯನ್ನು ನೀವು ಸಮರ್ಥಿಸ್ತೀರಾ ಅಥವಾ ವಿರೋಧಿಸ್ತೀರಾ? ಹಾಗೆಯೇ ಕಾಲಘಟ್ಟದಲ್ಲಿ ನಾನು ಅದನ್ನು ಸಮರ್ಥಿಸಿದ್ದೆ. ಎಮರ್ಜೆನ್ಸಿ ಬಂದಾಗ ಅದರ ಹಿಂದಿನ ದಿವಸ ನಾನು ಪಾರ್ಲಿಮೆಂಟರಿ ಸಚಿವನಾಗಿದ್ದೆ. ಇಂಡಸ್ಟ್ರೀಸ್ ಪಾರ್ಲಿಮೆಂಟರಿ ಅಫೇರ್ಸ್ ಕೂಡ ನನಗೆ ಸೇರಿತ್ತು. ಅಟಲ್ ಬಿಹಾರಿ ವಾಜಪೇಯಿಯವರು, ಲಾಲ್ಕೃಷ್ಣ ಅದ್ವಾನಿಯವರು ಇವರೆಲ್ಲ ಬೆಂಗಳೂರಿಗೆ ಯಾವುದೋ ಒಂದು ಕಮಿಟಿ ಮೀಟಿಂಗ್ ಬಂದಿದ್ದೆ. ಸೊ ಅವರುಗಳಿಗೆ ನಾನು ಕೃಷ್ಣದಲ್ಲಿ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದೆ ಹಿಂದಿನ ರಾತ್ರಿ. ಸೊ ವಾಜಪೇಯಿಯವರು, ಅದ್ವಾನಿಯವರು ಮತ್ತಿತರರು ಎಲ್ಲರೂ ಬಂದು ಊಟ ಮಾಡಿಕೊಂಡು ಸುಮಾರು 9-9:30 ಮುಗಿತು ಊಟ. ಆನಂತರ ಅವರು ಇಳ್ಕೊಂಡಿದ್ದಂಥ ಸ್ಥಳಗಳಿಗೆ ಹೋಗ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ನಾವು ಈ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಅನ್ನೋ ವಿಚಾರ ನಮಗೆ ಗೊತ್ತಾಯಿತು. ಆಗ ನಾನು ತಕ್ಷಣ ಬೆಳಿಗ್ಗೆ 8:30 ದೇವರಾಜ ಅರಸರು ಬಲಪ್ರಯೋಗಿದ್ದರು. ಸೊ ದೇವರಾಜ ಅರಸರು ಮನೆಗೆ ಹೋದೆ. ಮನೆಗೆ ಹೋದಾಗ ಅವರು ಕಾಫಿ ಕುಡಿಯಿರಿ ಅಂತೇಳಿ ಕೊಟ್ಟು ಬಂದರು. ಬಂದು ಕೃಷ್ಣ ಸರೋಗುವಂತೆ ಕಾಣ್ತಾ ಇಲ್ಲ ನನಗೆ ಅಂತ ಹೇಳಿ. ಸೊ ಈ ಎಕ್ಸ್ಪ್ರೆಸ್ ಈಸ್ ರಿಸರ್ವೇಷನ್ಸ್ ಇನ್ ಈಸ್ ಫಸ್ಟ್ ಔಟ್ ಬ್ರೇಕ್ ವಿತ್ ಅ ಕಾನ್ಫಿಡೆಂಟ್ ಆಫೀಸ್. ದೇವರಾಜ ಅರಸರಿಗೆ ಫ್ರಮ್ ದಿ ವೆರಿ ಇನ್ಸೆಪ್ಷನ್ ಏ ಹ್ಯಾಂಡ್ ರಿಸರ್ವೇಷನ್ ಎಗೇನ್ಸ್ಟ್ ಎಮರ್ಜೆನ್ಸಿ. ಅದಕ್ಕೆ ಮೊದಲು ಸಂಜಯ್ ಗಾಂಧಿಯವರು ಅವರ ಹೆಸರು ಬಹಳ ದೊಡ್ಡದಾಗಿ ಬಿಂಬಿತ ಆಗ್ತದೆ. ಅವರು ಎಲ್ಲ ರಾಜ್ಯಗಳಿಗೂ ಹೋಗಿ ತಮ್ಮ 5-point ಪ್ರೋಗ್ರಾಮ್ ಇತ್ತು. ಹಿಂಗೆ ಗಿಡ ನೆಡೋದು, ಮಿತ ಸಂತಾನ, ಅವುಗಳ ಬಗ್ಗೆ ಅವರು ಭಾಷಣ ಮಾಡ್ತಾಯಿದ್ರು. ಬೆಂಗಳೂರಿಗೂ ಅವರ ಫಾಲೋವರ್ಸ್ ಇದ್ರಲ್ಲ, ಗುಂಡೂರಾವ್, ಎಫ್ ಎನ್ ಖಾನ್, ಇನ್ನು ಯಾರು, ಅವರುಗಳೆಲ್ಲ ಸಂಜಯ್ ಗಾಂಧಿ ಕರ್ಕೊಂಬರ್ಬೇಕು, ಸಂಜಯ್ ಗಾಂಧಿ ಕರ್ಕೊಂಬರ್ಬೇಕು ಹಾಗೆ ಅಂತೇಳಿ ಚಂದ್ರೇಗೌಡ ಇವರು ಸರಿ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಆಮೇಲೆ ಕರ್ಕೊಂಬಂದರು.
ಅವರ ಬರುವುದು ಡೇಟ್ ನಿಶ್ಚಯ ಆಯಿತು. ನಿಶ್ಚಯ ಆದಮೇಲೆ ಎಲ್ಲಕ್ಕೆ ಕರ್ಕೊಂಡು ಹೋಗ್ಬೇಕು ಅವ್ರನ್ನ? ಒಂದು ಬೆಂಗಳೂರಿನಲ್ಲಿ ಹಿವಿರ ಅಡ್ರೆಸ್ ಮೀಟಿಂಗ್, ಅದು ಅರ್ಬನ್ ಐಟ್ಸ್ ಇರ್ತಕ್ಕಂಥದ್ದು ಬೆಂಗಳೂರು. ಒಂದು ರೂರಲ್ ಸೆಟ್ಟಿಂಗ್, ರೂರಲ್ ಬ್ಯಾಕ್ಗ್ರೌಂಡ್ ಇರುವ ಒಂದು ಜಿಲ್ಲೆ ಬೇಕು ನಮಗೆ ಹಾಗೆ ಅಂತ ಹೇಳಿದಾಗ ನಾನು ಹೇಳಿದೆ ಮಂಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಒಪ್ಪಿದ್ರು. ಕೃಷ್ಣ ಅವರಾದರೆ ಅವರು ನಡೆಸ್ತಾರೆ, ನಿಭಾಯಿಸ್ತಾರೆ, ಆದ್ದರಿಂದ ಮಂಡಿಗೆ ಕರ್ಕೊಂಡು ಹೋಗೋಣ ಹೀಗೆ ಅಂತ ಸರಿ. ಇಲ್ಲಿ ಹಿಂದಿನ ದಿವಸ ಇಲ್ಲಿ ಭಾಷಣ ಮಾಡಿದ್ರು. ಅಫ್ಕೋರ್ಸ್ ಇಟ್ ವಾಸ್ ನಥಿಂಗ್ ವೆರಿ ಎಕ್ಸ್ಟ್ರಾಡಿನರಿ. ಅವ್ರು ಭಾಷಣ ಮಾಡಿದ್ರು. ಆಮೇಲೆ ಮಾರನೇ ದಿವಸ ಬೆಳಿಗ್ಗೆ ನಾನು, ಅರಸರು ಮತ್ತು ಸಂಜಯ್ ಗಾಂಧಿ ಮೂರು ಜನ ಇಲ್ಲಿಂದ ಕಾರಲ್ಲಿ ಹೊರಟು ಸರಿ ಕೆಂಗೇರಿ ದಾಟ್ದೋ ಜನ ಇರಲಿಲ್ಲ. ಆನಂತರ ರಾಮನಗರದಿಂದ ಆಚೆಗೆ ಜನಗಳ ಸಮೂಹ ನಾವು ನೋಡ್ದು. ಮಂಡಿಗೆ ಹೋಗೋಷ್ಟೊತ್ತಿಗೆ ಸುಮಾರು 1.5 ಲಕ್ಷ ಜನ ಅಲ್ಲಿ ಸ್ಟೇಡಿಯಂನಲ್ಲಿ ಸಭೆ ಸೇರಿದ್ದಾರೆ ಅಂತ ನಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ವರದಿ ಬಂತು. ಸೊ ಭಾಳ ಸಂತೋಷ ಆಯಿತು. 1.5 ಲಕ್ಷ ಜನ ಸೇರಿದ್ದಾರೆ ಹಗಲು ಹೊತ್ತು. ಇದು 3 ಗಂಟೆ 1.5 ಗಂಟೆ ಸಮಯ ಹೀಗೆ ಅಂತೇಳಿ ಆನಂತರ ಹೋದೋ ಭಾಷಣ ಮಾಡಿದೋ. ಜಾಸ್ತಿ ಯಾರೂ ಭಾಷಣ ಮಾಡಲ್ಲ, ದೇವರಾಜ ಅರಸರೇ ಜಾಸ್ತಿ ಭಾಷಣ ಮಾಡಿದ್ರು. ಸಂಜಯ್ ಗಾಂಧಿ ಕೇವಲ 1-10 ನಿಮಿಷ ಅವ್ರ ಭಾಷಣ ಮುಗಿಸ್ಬಿಟ್ರು. ಅವರು ಭಾಷಣ ಮಾಡಿದವರೆಲ್ಲ ಜಾಸ್ತಿ. ಅವ್ರನ್ನ ನೋಡಬೇಕು ಅಂತಕ್ಕಂಥ ಆಸೆ ಹುಮ್ಮಸ್ಸು ನಮ್ಮ ಯುವಕರಲ್ಲಿತ್ತು. ಆದ್ದರಿಂದ ಭಾಳ ಸಕ್ಸಸ್ಫುಲ್ಲಾಗಿ ಆ ಮಂಡ್ಯ ಮೀಟಿಂಗ್ನ ನಾವು ಮಾಡಿ ಸಂಜಯ್ ಗಾಂಧಿಯವ್ರನ್ನ ದೆಹಲಿಗೆ ವಾಪಸ್ ಕಳಿಸ್ದು. ಆಗ ಮತ್ತೆ ದೇವರಾಜ ಅರಸರನ್ನ ಯಾವುದೋ ಸಮಯದಲ್ಲಿ ಭೇಟಿ ಮಾಡಲಿಕ್ಕೆ ಹೋದಾಗ ದೇವರಾಜ ಅರಸರು ಹೇಳಿದ್ರು, ನೋಡಿ ದೇಶದ ನಾನಾ ಭಾಗಗಳಿಂದ ಬರ್ತಾಯಿದೆ ವರ್ತಮಾನ, ಇದು ಸರಿಯಾಗಿ ನಡೀತಾ ಇಲ್ಲ ದೆಹಲಿಯಲ್ಲಿ ಹಾಗೆ ಅಂತೇಳಿ ದೇವರಾಜ ಅರಸರುಗಳಿಗೆ ಅಷ್ಟೊತ್ತಿಗೆ ಸ್ಪಷ್ಟವಾದಂಥ ಒಂದು ನೆಗೆಟಿವ್ ಪಿಕ್ಚರ್ ಡೆವಲಪ್ ಆಗೋಗಿತ್ತು. ಇಂದಿರಾ ಗಾಂಧಿ ಅವರು ಇಲ್ಲ, ಸಂಜಯ್ ಗಾಂಧಿ ಬಗ್ಗೆ ಮತ್ತು ಉತ್ತರೋತ್ತರ ಅದು ಹರಡುತ್ತೆ ಗಾಂಧಿಯವರು, ಯಾಕೆಂದರೆ ಅವರಿಗೆ ಅನ್ಲಿಮಿಟೆಡ್ ಕೋಆಪರೇಷನ್ ಕೊಡ್ತಾ ಇದ್ದಾರೆ, ಇವರು ಪ್ರಚೋದನೆ ಮಾಡ್ತಾ ಇದ್ದಾರೆ, ಅವರು ಅದನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನ ಇವರಲ್ಲಿ ಶುರುವಾಯಿತು. ನಮಗೆ ಇಬ್ಬರಿಗೂ ಬೇಕಾಗಿದ್ದರು, ನಾನು ಆ ಕಡೆ ಇಂದಿರಾ ಗಾಂಧಿಯವ್ರಿಗೂ ಬಹಳ ಬೇಕಾಗಿದ್ದು, ಈ ಕಡೆ ದೇವರಾಜ ಅರಸರಿಗೂ ಬಹಳ ಬೇಕಾಗಿದ್ದವನು. ನಮ್ಮಂಥವರ ರೋಲ್ ಭಾಳ ಕಠಿಣವಾಗ್ತಾ ಬಂತು. ಯಾಕೆಂತಂದರೆ ಇವರು ಪಾಸಿಟಿವ್ ಆಗಿ ನೋಡೋದನ್ನು ಅವರು ನೆಗೆಟಿವ್ ಆಗಿ ನೋಡ್ತಾರೆ, ಅವರು ಪಾಸಿಟಿವ್ ಆಗಿ ನೋಡೋದನ್ನು ಇವರು ನೆಗೆಟಿವ್ ಆಗಿ ನೋಡ್ತಾರೆ. ಆಗ ನಾನು ಹೇಳಬೇಕು ಅಂತ ಹೇಳಿದ್ರೆ ನನ್ನ ರೋಲ್ ಭಾಳ ನನಗೇನೆ ಸಮಾಧಾನ ಕೊಡಲಿಲ್ಲ. ಈ ಮಧ್ಯೆ ಅರಸೋರಿಗೆ ಮಹತ್ವಾಕಾಂಕ್ಷೆ ಬೆಳೆಯಕ್ಕೆ ಶುರುವಾಯಿತು. ಒಂದು ಕಡೆ ಸಂಜಯ್ ಗಾಂಧಿಯವರ ಎಮರ್ಜೆನ್ಸ್, ಇನ್ನೊಂದು ಕಡೆ ಇಂದಿರಾ ಗಾಂಧಿ ಸಪೋರ್ಟಿಂಗ್ ಸಂಜಯ್ ಗಾಂಧಿ ಇನ್ ಟೋಟಲ್, ದೇವಕಾಂತ್ ಬರುವ, ರಜನಿ ಪಟೇಲ್ ಇವರುಗಳೆಲ್ಲ ಸಂಪೂರ್ಣವಾಗಿ ಇಂದಿರಾ ಗಾಂಧಿಯವರ ಹೊಗಳು ಭಟ್ಟರಾಗಿ ಹೋಗಿದ್ರು. ಅದೇ ಅಸ್ಸಾಂ ಅಧಿವೇಶನದಲ್ಲಿ ಇಂಡಿಯಾ ಇಸ್ ಇಂದಿರಾ ಇಸ್ ಇಂಡಿಯಾ ಅಂಥೇಳಿ ಇವರು ದೇವಕಾಂತ್ ಬರುವ ಶ್ಲೋಗನ್ ಕೊಡ್ತಾರೆ. ಆಗ ನಾವು ನೋಡ್ಲಿಕ್ಕೆ ಶುರು ಮಾಡಿದ್ರು ಇವರು ಯಾರು ಏನು ಅಂಥೇಳಿ. ಆನಂತರ ಅವರು ಒಬ್ಬರು ಬುದ್ಧಿಜೀವಿ, ಭಾಳ ಪುಸ್ತಕಗಳು ಓದ್ತಾರೆ, ಲೆಫ್ಟಿಸ್ಟ್ ಲೀನಿಂಗ್ ಮತ್ತು ಎಸ್ ಮಾಸ್ಟರ್ ಟು ಇಂದಿರಾ ಗಾಂಧಿ ಎಂದು ಸರಿ ನಾವು ಅವರನ್ನು ಪರಿಚಯ ಮಾಡ್ಕೋಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮದೇ ಆದಂಥ ರೀತಿಯಲ್ಲಿ. ಯಾಕೆಂದರೆ ಅಲ್ಲಿವರೆಗೂ ಇಂದಿರಾ ಗಾಂಧಿಯವ್ರನ್ನ ಪರಿಚಯ ಮಾಡ್ಕೋಬೇಕಾದ ಪ್ರಮೇಯವಿರಲಿಲ್ಲ, ನಮಗೆ ಗೊತ್ತೇ ಇತ್ತು. ಈಗ ಹೊಸ ಅಧ್ಯಕ್ಷರಾಗಿದ್ದಾರೆ, ಆದ್ದರಿಂದ ಡಿ ಕೆ ಬರುವ ಅವ್ರನ್ನ ಪರಿಚಯ ಮಾಡ್ಕೋಬೇಕು ಅಂತೇಳಿ ನನಗೆ ಮುಂಬೈಲಿ ರಜನಿ ಪಟೇಲ್ ಅಂತೇಳಿ ಮುಂಬೈ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು. ಅವರು ಲೆಫ್ಟಿಸ್ಟ್, ಅವರು ಲಂಡನ್ನಲ್ಲಿ ಇಂಡಿಯಾ ಲೀಗ್ ಅದರ ಪ್ರಭಾರಿಗಳಾಗಿದ್ದರು, ಅವರು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದರು
ಆದ್ದರಿಂದ ಅವ್ರ ಬಗ್ಗೆ ಎಲ್ರಿಗೂ ಭಾಳ ಗೌರವ ಇತ್ತು. ನನಗೂ ಅವ್ರು ಪರಿಚಯ ಆದರು. ಪರಿಚಯ ಆದಮೇಲೆ ನಾನು ಮುಂಬೈಗೆ ಹೋದಾಗಲೆಲ್ಲ ನಾನು ರಜನಿ ಪಟೇಲ್ ಅವ್ರನ್ನ ಭೇಟಿ ಮಾಡ್ತಿದ್ದೆ, ಅವ್ರ ಮನೆಗೆ ಹೋಗ್ತಿದ್ದೆ. ನನಗೆ ಒಂದು ಸುಮಧುರ ಬಾಂಧವ್ಯ ಅವರಲ್ಲಿ ಡೆವಲಪ್ ಆಗಿತ್ತು. ಒಂದ್ಸರಿ ಮುಂಬೈಗೆ ಹೋದಾಗ ರಜನಿ ಪಟೇಲ್ ಅವ್ರ ಮನೆಗೆ ಹೋದೆ. ರಜನಿ ಪಟೇಲ್ ಹೇಳಿದ್ರು, ಬಾ ನಾವು ಜಸ್ಟ್ ಲಾಕ್ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ, ಹಿಂಗೆ ಅಲ್ಲಿ ದೇವಕಾನ್ ಬರುವ ಇದ್ದಾರೆ, ಅವ್ರು ನೋಡೋಣ ಅಂತ ಹೇಳಿ ಜಸ್ಟ್ ಲಾಕ್ ಆಸ್ಪತ್ರೆಗೆ ಹೋದ್ರು. ಅಲ್ಲಿ ದೇವಕಾನ್ ಬರುವವರು ಮಲಗಿದ್ರು, ನನ್ನ ಪರಿಚಯ ಮಾಡಿಕೊಟ್ರು. ನನಗೆ ಪರಿಚಯ ಇರಲಿಲ್ಲ. ಆಗ ನನಗೆ ದೇವಕಾನ್ ಬರುವ ಹೇಳಿದ್ರು, ನಾನು ಇವರು ಯಾರೋ ಚೀಫ್ ಮಿನಿಸ್ಟರ್ ಬಂದಿದ್ದರು, ಅವ್ರಿಗೆ ತಂದುಬಿಟ್ರು. ಇನ್ನೊಬ್ಬ ಚೀಫ್ ಮಿನಿಸ್ಟರ್ ಬಂದರು, ಆ ಹಾರ ತಂದುಬಿಟ್ರು. ಅದೆಲ್ಲ ಅಲ್ಲೇ ಇಟ್ಟು ಆಮೇಲೆ ನಾನು ಬಂದು ಅರಸರಿಗೆ ಫೋನ್ ಮಾಡಿದೆ, ಸರ್ ಇಲ್ಲಿ ಎಲ್ಲ ಚೀಫ್ ಮಿನಿಸ್ಟರ್ಗಳು ಇಲ್ಲಿ ದೇವಕಾನ್ ಬರುವ ಸುತ್ತ ಇದ್ದಾರೆ, ನೀವು ಆತನ ವಿಚಾರ ಗಮನಕ್ಕೆ ತೆಗೆದುಕೊಳ್ಳಿ, ನೀವು ಬೆಂಗಳೂರಲ್ಲಿ ಇದ್ದೀರಲ್ಲ, ಹಾಗೆ ನೀನೇ ಇದೆಯಲ್ಲ ಹೋಗಪ್ಪ ಅಂತ ಹೇಳಿದ್ರು. ಅಲ್ಲ ನಾನು ಹೋಗೋದು ಬೇರೆ, ಆದರೆ ಚೀಫ್ ಮಿನಿಸ್ಟರ್ ಆಗಿ ಅಂತೇಳಿ ನೀವು ಬಂದು ಅವರ ಆರೋಗ್ಯ ವಿಚಾರಿಸೋದು ಅದೇ ಬೇರೆ ವಿಚಾರ ಅಂತೇಳಿ ಆನಂತರ ಒಂದು ಮೂರ್ನಾಲ್ಕು ದಿವಸ ಆದಮೇಲೆ ಅವರು ಬಂದರು, ಅವರ ಆರೋಗ್ಯನ ವಿಚಾರಿಸಿದ್ರು, ಹೋದರು. ನನಗೆ ಸಮಾಧಾನ ಆಯಿತು, ಯಾಕೆಂದರೆ ನನಗೆ ದೇವರಾಜ ಅರಸರನ್ನು ಸುರಕ್ಷಿತವಾಗಿ ಇಡಬೇಕು ಚೀಫ್ ಮಿನಿಸ್ಟರ್ ಆಗಿ ಅನ್ನೋದಕ್ಕೆ ಇನ್ನೂ ಕಟ್ಟು ಬಿದ್ದಿದ್ದೆ. ಸೊ ಆನಂತರ ನಾನು ದೇವಕಾಂತ್ ಬರುವ ನನಗೂ ಹತ್ತಿರ ಆದರು. ನಾನು ರಜನಿ ಪಟೇಲ್ ದೇವಕಾಂತ್ ಬರುವ ಇವರುಗಳೆಲ್ಲ ದೆಹಲಿಯಲ್ಲಿ ಮೀಟ್ ಮಾಡ್ತಿದ್ದೋ ಇಲ್ಲದೇ ಇದ್ರೆ ಮುಂಬೈಯಲ್ಲಿ ಮೀಟ್ ಮಾಡ್ತಿದ್ದೋ, ಅವ್ರ ಮನೆಗೆ ಊಟಕ್ಕೆ ಕರೆಯೋರು, ಊಟಕ್ಕೆ ಹೋಗ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಭಾಳ ಒಳ್ಳೆ ರ್ಯಾಪೋ ನಮ್ಮಿಬ್ಬರಲ್ಲಿ ಶುರುವಾಯಿತು. ಆನಂತರ ದೇವರಾಜರಿಗೆ ದೆಹಲಿಯಲ್ಲಿ ಯಾರ್ಯಾರು ಒಬ್ಬ ಒಂದು ರಾಜ್ಯದ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರೆ ಯಾರ ಹತ್ತಾರು ಜನ ಬಂದು ಹತ್ತಾರು ಜನ ಬಂದು ಹತ್ತಾರು ಸಲಹೆಗಳನ್ನು ಕೊಡ್ತಾರೆ. ಆ ಹತ್ತಾರು ಸಲಹೆಗಳನ್ನು ಇವರು ತಮ್ಮ ಕಿವಿ ಮೇಲೆ ಹಾಕ್ಕೊಳ್ತಾರೆ. ಆದರೆ ಒಬ್ಬ ಹೆಂಗಸು ಅವ್ರನ್ನ ಮೀಟ್ ಮಾಡ್ತಾರೆ, ಅವರು ಜಗಜೀವನ್ ರಾಮ್ ಮಗಳು. ನಮಗೆ ಜಗಜೀವನ್ ರಾಮ್ ಮಗಳು ನಾವು ಅಲ್ಲಿವರೆಗೂ ನಾವ್ಯಾರು ಹೆಸರೇ ಕೇಳಿತಿರಲಿಲ್ಲ. ಆದರೆ ಇದ್ದಕ್ಕಿದ್ದಂಗೆ ಜಗಜೀವನ್ ರಾಮ್ ಮಗಳು ಭಾಳ ಪ್ರಾಮಿನೆಂಟ್ ಆಗಿ ಅವರ ಹೆಸರು ಮೆನ್ಷನ್ ಆಗ್ತಾ ಹೋಗ್ತದೆ. ದೇವರಾಜ ಅರಸುಗಳು ಅವರು ಒಂದು ರೀತಿಯ ರ್ಯಾಪೋ ಡೆವಲಪ್ ಆಗುತ್ತೆ. ಆಗ ದೇವರಾಜ ಅರಸುಗೆ ಇಂದಿರಾ ಗಾಂಧಿಯವರ ಬಗ್ಗೆ ತಮ್ಮ ತಾವು ಇಟ್ಕೊಂಡಿದ್ದಂಥ ಸಂಬಂಧ ಅದರ ಬಗ್ಗೆ ಕೊಂಚ ಅನುಮಾನಗಳು ಪ್ರಾರಂಭ. ಅದಕ್ಕೆ ಕಾರಣ ಈ ಜಗಜೀವನ್ ರಾಮ್ ಮಗಳು. ಜಗಜೀವನ್ ರಾಮ್ ಮಗಳು ದೇವರಾಜ ಅರಸರಿಗೆ ಅವ್ರ ತಲೆಗೆ ನೀವೇ ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು, ಮುಂದೆ ನೀವು ಯಾಕೆ ಎಲ್ಲರನ್ನು ಕಟ್ಟಬಾರ್ದು ಹಾಗೆ ಅಂತ ಹೇಳೋದು ಒಂದು ಕ್ಷಣ ತಗೊಳ್ಳೋದು ಅವರಿಂದ. ಸರಿ ಇದು ನಡೀತಾ ಇತ್ತು ಅಂತಕ್ಕಂಥದ್ದು ಕಾಲಕ್ರಮೇಣ ನಮಗೆ ಗೊತ್ತಾಯಿತು. ಸರ್ ಆಮೇಲೆ ದೇವರಾಜ ಅರಸರು ಸ್ವಲ್ಪ ನೆಗೆಟಿವ್ ಟಾಕ್ ಶುರು ಮಾಡಿದ್ರು ಇಂದಿರಾ ಗಾಂಧಿಯವ್ರ ವಿಚಾರ. ಆಗ ನಾನು ಮಂತ್ರಿಮಂಡಲದಲ್ಲಿದ್ದ ಮಹಮ್ಮದ್ ಅಲಿ ಪಾಟೀಲ್, ಕೆ ಎಚ್ ಪಾಟೀಲ್, ಉಚ್ಚಮಾತಿಗೌಡ ನಾವುಗಳೆಲ್ಲ ದೇವರಾಜ ಅರಸರ ವರ್ತನೆಯ ಬದಲಾವಣೆಗಳನ್ನು ನೋಡ್ತೇವೆ. ಏನೋ ಮಾಡಿರುವುದಲ್ಲ, ಆದರೆ ಅವರ ವರ್ತನೆಯಲ್ಲಿ ಬದಲಾವಣೆ ಆಗ್ತದೆ. ಈ ಸಮಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಬೆಳವಣಿಗೆ ನಡೀತದೆ. ನಾಗೇಗೌಡ ಅಂಥೇಳಿ ನನಗೆ ಬೇಕಾದವರು, ಅವರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಅದಕ್ಕೆ ಮೊದಲು ಧರ್ಮವೀರ ಅವರು ಗವರ್ನರ್ರು. ಆಗ ನಾನು ದೇವರಾಜ ಅರಸು ಒಂದ್ಸರಿ ಧರ್ಮವೀರರನ್ನು ನೋಡೋದಕ್ಕೆ ರಾಜಭವನಕ್ಕೆ ಹೋಗಿದ್ದು, ಮಾತಿಗೆ ಬಂದಾಗ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಒಬ್ಬ ಚೇರ್ಮನ್ ಬೇಕಾಗಿತ್ತು,
ಅದಕ್ಕೆ ನಾನು ಎಂ ಲಿಂಗಯ್ಯ ಅಂತೇಳಿ ಒಬ್ಬರ ಹೆಸರನ್ನು, ಒಬ್ಬ ಲಾಯರು, ಅವರ ಹೆಸರನ್ನು ಸೂಚನೆ ಮಾಡಿದ್ದೆ. ಆಗ ಧರ್ಮವೀರ ಅವರು ಹೇಳಿದರು, ಅವ್ರು ಯಾರೋ ನನಗೆ ಗೊತ್ತಿಲ್ಲ, ಅದನ್ನು ನೀನು ಒಪ್ಪೋದಾದ್ರೆ ನಿನ್ನ ಈಗಲೇ ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಹೇಳಿದೆ ನಾನು ಪಾರ್ಲಿಮೆಂಟ್ಲಿದ್ದೇನೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿ, ಅದಾದ ಒಂದು 15-20 ದಿವಸದಲ್ಲಿ ಐ ವಾಸ್ ಏಬಲ್ ಟು ಕನ್ವಿನ್ಸ್ ಧರ್ಮವೀರ ಟು ನೇಮ್ ಎಂ ಲಿಂಗಯ್ಯ ಚೇರ್ಮನ್ ಆಫ್ ದಿ ಮೈಸೂರು ಶುಗರ್ ಕಂಪನಿ. ಅವನು ನನ್ನ ಹಿಂದೆ ಮುಂದೆ ಓಡಾಡ್ತಾ ಇದ್ರು. ಅವರು ಲಿಂಗಯ್ಯ ಅವರು ಲಾಯರ್ ಆಗಿದ್ದರು, ಚೆನ್ನಾಗಿ ಮಾತಾಡ್ತಿದ್ರು. ಅವ್ರನ್ನ ನಾನು ಗ್ರೂಮ್ ಮಾಡ್ತಾ ಇದ್ದೀನಿ. ಜೊತೆ ಜೊತೆಗೆ ನನ್ನ ಒರಿಜಿನಲ್ ಫಾಲೋವರ್ಸ್ ನಾಗೇಗೌಡ ಇವರು. ನಾಗೇಗೌಡ ಅಧ್ಯಕ್ಷರಾಗಿದ್ದರು DCC ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಗೆ. ಆಗ ಈ ಲಿಂಗಯ್ಯನವ್ರನ್ನ ಅಧ್ಯಕ್ಷರಾದಮೇಲೆ ಒಂದು ದಿವಸ ಈ KS ಶ್ರೀನಿವಾಸ್ ಅಂಥೇಳಿ ದೇವರಾಜ ಅರಸರಿಗೆ ಪೊಲಿಟಿಕಲ್ ಸೆಕ್ರೆಟ್ರಿ ನಮ್ಮ ಮನೆಗೆ ಬರ್ತಾರೆ. ಅವರು ಯಾರೋ ಇನ್ನೊಬ್ಬರು ಮನೆಗೆ ಬಂದು ಹೀಗೆ ಅರಸರು ಕಳಿಸಿದ್ದಾರೆ, ಎಂ ಲಿಂಗಯ್ಯನವ್ರನ್ನ ಇದು KSRTC ಚೇರ್ಮನ್ ಮಾಡ್ತೀವಿ, ಹಾಗೆ ನಿಮಗೆ ತಿಳಿಸ್ಬಿಡಿ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ ನನ್ನ ಜೊತೆ ಕನ್ಸಲ್ಟ್ ಮಾಡ್ಬೋದಾಗಿತ್ತು. ಪೂರ್ವಭಾವಿಯಾಗಿ ಅವರನ್ನು ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಬಂದಾಗ ಫಸ್ಟ್ ಥಿಂಗ್ ಈ ಶುಡ್ ಹ್ಯಾವ್ ಡನ್ ಈಸ್ ಟು ಡಿಸ್ಕಸ್ ಇಟ್ ವಿತ್ ಮೀ. ಯಾಕೆಂದರೆ ನಾನು ಪರಿಚಯ ಮಾಡಿಕೊಟ್ಟೆ ಅವ್ರಿಗೆ ಅವ್ರನ್ನ, ಜೊತೆಗೆ ಅವರೇ ಕರೆದು ನನಗೆ ಹೇಳಬೇಕಾಗಿತ್ತು ಹೀಗೆ ನಾನು ಲಿಂಗಯ್ಯನ್ನು ಮಾಡಬೇಕು ಅಂತಿದ್ದೇನೆ, ನಿಮ್ಮ ಅಭಿಪ್ರಾಯ ಏನು? ನನಗೆ ಕೋಪ ಬಂತು. ಯಾಕೆಂತ ಹೇಳಿದರೆ ಅದು ಸಹಜವಾದಂಥ ಒಂದು ಕೋಪ. ಯಾಕೆಂತ ಹೇಳಿದರೆ ಇಷ್ಟು ನಾನು ಹತ್ತಿರವಾಗಿದ್ದು, ನನ್ನ ಪ್ರತಿಯೊಂದು ಡೆಲ್ಲಿ ಟ್ರಿಪ್ನಲ್ಲೂ ಕೂಡ ಇಂದಿರಾ ಗಾಂಧಿಯವ್ರನ್ನ ಭೇಟಿ ಮಾಡಿ ದೇವರಾಜರ ವಿಚಾರದ ಬಗ್ಗೆ ಅವರು ಒಂದ್ಸರಿ ಎಷ್ಟು ರೆಸ್ಟ್ಲೆಸ್ ಆಗಿದ್ದರು ಅಂತೇಳಿದ್ರೆ ಕಿತ್ತ ದಫ ಬೋಲ್ನದು ಹಾಕು ಎಷ್ಟು ಸರಿ ಹೇಳೋದು ನಿಮಗೆ, ನಾನು ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ದೇವರಾಜ್ ಅಂತ ಪುನಃ ಬಂದಿದ್ದೀರಲ್ಲ ನೀವು ಅಂತೇಳಿ ಶೀ ಲಾಸ್ಟ್ ಅವರ್ ಟೆಂಪರ್ ವಿತ್ ಮೀ ಫಾರ್ ದರ್ ದಿ ಓನ್ಲಿ ಟೈಮ್ ವೆನ್ ಶೀ ಲಾಸ್ಟ್ ಅವರ್ ಟೆಂಪರ್ ಬಂದು ನಿಮ್ಮಿಂದ ನಾನು ಬಯಸ್ಕೊಂಡೆ ಸ್ವಾಮಿ ಇಂದಿರಾ ಗಾಂಧಿಯವ್ರ ಹತ್ರ ಹಾಗೆ ಅಂತ ಹೇಳ್ತಾ ಇದ್ದೆ. ದಟ್ ಶೋಸ್ ದಟ್ ಐ ವಾಸ್ ಜೆನ್ಯೂನ್ಲಿ ಸೇಫ್ ಗಾರ್ಡಿಂಗ್ ದೇವರಾಜ ಅರಸರ್ಸ್ ಪೊಸಿಷನ್ ಇನ್ ಡೆಲ್ಲಿ. ಇಷ್ಟಿದ್ದಾಗ ನನ್ನ ಡಿಸ್ಟ್ರಿಕ್ಟ್ ಇದಕ್ಕೆ ಇವರು ಕೈ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೆನ್ಸ್ ಸಮಥಿಂಗ್ ಫೌಲ್ ದಟ್ ವಾಸ್ ಹ್ಯಾಪ್ನಿಂಗ್. ಸರಿ ಆಗಲಿ ಮಾಡ್ಕೊ ಅಂತೇಳಿ, ಆದರೆ ನಮ್ಮ ಮಂಡ್ಯ ಸಕ್ಕರೆ ಕಾರ್ಖಾನೆಗೆ ನಮ್ಮ ನಾಗೇಗೌಡ ಮಾಡು ಅಂತೇಳಿ ಇವೆರಡು ಆರ್ಡ್ರು ಸೈಮಲ್ಟೇನಿಯಸ್ಸಾಗಿ ಹೊರಡಬೇಕು ಹಾಗೆ ಅಂತೇಳಿ ಹೇಳಿ ಕಳಿಸ್ಬಿಟ್ಟೆ. ಮೊಹಮ್ಮದ್ ಅಲಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಲಿಂಗಯ್ಯನವರು ಚೇರ್ಮನ್ ಅವರು ಟ್ರಾನ್ಸ್ಪೋರ್ಟ್, ಆಮೇಲೆ ನಾಗೇಗೌಡರನ್ನ ಸಕ್ಕರೆ ಕಾರ್ಖಾನೆ ಚೇರ್ಮನ್ ಆಗಿ ಮಾಡಿದ್ರು. ಅಲ್ಲಿಂದ ನಮ್ಮ ಮತ್ತು ದೇವರಾಜ ಅರಸರ ಒಡಕು ಪ್ರಾರಂಭ.